योगानंद करी रिपु क्षय करी धर्मैक्य निष्ठा करी चंद्रार्कानल भासमानल हरि त्रैलोक्य रक्षा करी सर्वैश्वर्य करी तपः फल करी काशीपुराधीश्वरी दीक्षां देहि कृपावलंबन करी माता अन्नपूर्णेश्वरी कैलासाचल कंदरालय करी गौरी ह्युमाशंकरी कौमारी निगमार्थ गोचर करी ओंकार बीजाक्षरी मोक्षद्वार कवाट पाट करी ಅರ್ಶನ ಕುಂಕುಮ ಬಾಗ್ಲಿಕ್ ಸಿದ್ಧ ಮಾಡೆ. ಮೊದ್ಲು ಪ್ರಸಾದ, ಊಟಕ್ಕೆಲೆ ಹಾಕೆ. ಶೋಚ ಕುಂಭ ಸುಧಾ ಪೂರ್ಣ ಕುಂಭ ಪ್ರಸಾದವಲಂಬ ಪ್ರಪುಣ್ಯವಲಂಬ ಸದಾ ಸೇತು ಬಿಂಬ ಸದಾ ನೋಷ್ಟ ಬಿಂಬ ಕಟಾಕ್ಷೇದಯಾರ್ಧಂ ಕರೆ ಜ್ಞಾನ ಮುದ್ರ ಕಲಾಭಿರ್ವಿನಿತ್ರ ಕಲಾಪೈ ಸುಭದ್ರ ಪುರಸ್ತ್ರೀ ವಿನಿತ್ರ ಪುರಸ್ತುಂಗ ಭದ್ರ. ಸಾಮಾನ್ಯ ಜನರು ನಾವು, ಅಡಿಗೆನೂ ಸಾಮಾನ್ಯವಾಗಿ ಇರುತ್ತೆ. ರುಚಿ ಅನ್ನೋದು ನಾಲ್ಗೆಗೆ, ಭಕ್ತಿ ಪ್ರೀತಿ ಅನ್ನೋದು ಮನಸ್ಸಿಗೆ. ಪ್ರೀತಿಯಿಂದ ಬಡಿಸಿದ್ರೆ ಎಲ್ಲವೂ ರುಚಿಯಾಗಿರುತ್ತೆ. ಮನ ಏವ ಮನುಷ್ಯನಾಂ, ಮನಸ್ಸಿನಂತೆ ಮನುಷ್ಯ. ಮನಸ್ಸು ನಿರ್ಮಲವಾಗಿದ್ರೆ ಎಲ್ಲವೂ ನಿರ್ಮಲವಾಗಿರುತ್ತೆ. ಅಡುಗೆ ತುಂಬ ಚೆನ್ನಾಗಿದೆ. ಕರೆದು ಊಟ ಹಾಕಿದ್ವಿ ಅಂತ ದಾಕ್ಷಿಣ್ಯ ಕೇಳ್ತಿಲ್ಲ ತಾನೆ. ಕೃಷ್ಣ ಹಸ್ವಲ್ಲಿದ್ದಾಗ ಕುಚೇಲ ಕೊಟ್ಟ ಅವಲಕ್ಕಿನ ಎಷ್ಟು ರುಚಿಯಿಂದ ಸವದ್ನೋ, ನಮಗೂ ಹಾಗೆ ಅನ್ನಿಸ್ತಾ ಇದೆ. ಕೃಷ್ಣನಿಗೆ ಇಲ್ಲದ ದಾಕ್ಷಿಣ್ಯ ನಮಗೆಂಥದ್ದು? ದ್ರೌಪದಿ ಅಕ್ಷಯ ಪಾತ್ರೆಯಿಂದ ತೆಗೆದುಕೊಟ್ಟ ಅಗಳಿನ ರುಚಿ ಆ ಕೃಷ್ಣನಿಗೆ ಗೊತ್ತಿತ್ತು. ಇದು ಹಾಗೆ ಅಂದ್ಕೊಳ್ಳಿ. ಎಲ್ಲವೂ ಪರಮಾನ್ವಷ್ಟು ರುಚಿಯಾಗಿದೆ. ನೀವುಗಳು ಸಂಕೋಚ ಪಟ್ಕೋತಿದ್ದೀರಾ ಅಷ್ಟೇ. ಮನೆ, ಈ ಜಗತ್ತೇ ನಮ್ಮ ಮನೆ. ಬಹಳ ಮಾರ್ಮಿಕವಾಗಿ ಮಾತಾಡ್ತೀರಿ. ಅಳದು ತೂಗಿ ಆಡಿದ್ರೇನೆ ಮಾತಿಗೆ ಮೌಲ್ಯ. ನಿಮ್ಮ ಮದುವೆ ಆಗಿದೆಯೇ? ಆಗಿದೆ. ನಿಮ್ಮನ್ನ ಕೇಳಿದ್ದು ಅವರನ್ನ? ನನಗೂ ಆಗಿದೆ. ಚಿಕ್ಕ ವಯಸ್ಸಿಗೆ ಕಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಿಮ್ಮ ಯಜಮಾನರು ಏನ್ ಮಾಡ್ತಾರೆ? ಚಕ್ಕಿ, ಊಟ ಮಾಡುವಾಗ ಮಾತಾಡಿಸ್ತಾರ? ಸ್ವಲ್ಪ ನೀವು ತಿಳುವಳಿಕೆನೆ ಇಲ್ಲ ನಿಮ್ಗೆ. ನೀವು ಊಟ ಮಾಡಿ ಅಮ್ಮ. ಚಿಕ್ಕಪ್ಪ ಹೋಗಿ ಪಾಯಸನಾದ್ರೂ ತಂದ್ಬಿಡಿಸಿ. ಆಯ್ತು ಬಿಡ್ರಪ್ಪ, ಈ ಮನೇಲಿ ಕೆಲಸದವನ ಆಗ್ಬಿಟ್ಟಿದ್ದೀನಿ ನಾನು. ನಿಧಾನಕ್ಕೆ ಭಯ ಶುರುವಾಯ್ತು. ಸ್ನೇಹಿತರ ಮನೆ, ದೇವಸ್ಥಾನ ಎಲ್ಲ ಕಡೆ ಹುಡುಕಿದೆ. ಇವರು ಸುಳಿವೇ ಇಲ್ಲ. ಕಡೆಗೆ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರೋಕೆ ಶುರುವಾಯ್ತು. ಇವರು ಜೀವಕ್ಕೇನಾದರೂ ಮಾಡ್ಕೊಂಬಿಟ್ಟಿರ್ತಾರೆ ಅನ್ನೋ ಅಂತ. ಕೆರೆ ಹತ್ರ, ಬಾವಿ ಹತ್ರ, ಹಾಲದ ಮರದ ಹತ್ರ ಎಲ್ಲ ಕಡೆ ಹುಡುಕದೆ ಎಲ್ಲೂ ಅವರು ಸುಳಿವೇ ಸಿಗಲಿಲ್ಲ. ಅದೇ ಆತಂಕದಲ್ಲಿ ಮನೆ ಬರೋ ಅಷ್ಟರಲ್ಲಿ ರಾತ್ರಿ 8, ದೀಪನೂ ಹೊತ್ತಿರಲಿಲ್ಲ. ಆಗ ನಿನಗೆ 20 ಇರಬೇಕು. ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳಿದೆ. ಏನು ಇಲ್ಲಪ್ಪ ಅಂದೆ. ಅಪ್ಪ ಎಲ್ಲಮ್ಮ ಅಂತ ಕೇಳಿದೆ. ನನ್ನ ಹತ್ರ ಉತ್ತರನೇ ಇರಲಿಲ್ಲ. ಅಷ್ಟರಲ್ಲಿ ಶ್ಯಾಮಣನ ಮಗ ಭೀಮ ಬಂದು ನನ್ನ ಕೈಲಿ ಒಂದು ಪತ್ರ ಕೊಟ್ಟ. ನಿಮ್ಮ ಯಜಮಾನರು ನಮ್ಮ ಅಪ್ಪನ ಕೈಲಿ ಈ ಪತ್ರ ಕೊಟ್ಟೋಗಿದ್ದಾರೆ ಅಂತ. ತೆಗೆದು ನೋಡ್ತೀನಿ,
ಚೆನ್ನಾಗಿರು, ನಾನು ದೇಶಾಂತರ ಹೋಗ್ತಿದ್ದೀನಿ, ಸಾಧಿಸಬೇಕು, ಅವರು ಸಾಧಿಸಬೇಕು, ಸರಿ ನಾನು ನೀನು ನೇಣು ಹಾಕೋಬೇಕಾಗಿತ್ತ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ಮದುವೆ ಮಾಡ್ಕೊಳ್ಳೋದಂತೆ, ಮಕ್ಕಳಿಗೆ ಜನ್ಮ ಕೊಡೋದಂತೆ, ಇದ್ದಕ್ಕಿದ್ದಾಗೆ ವೈರಾಗಿ ಆವರಿಸ್ಕೊಳ್ಳೋದಂತೆ, ಹೊರಟು ಬಿಡೋದಂತೆ, ನಾವೇನು ಮಾಡಬೇಕಿಲ್ಲಿ? ಕಟ್ಕೊಂಡು ಹೆಂಡ್ತಿ ನಾಲ್ಕು ಅಕ್ಷರ ಕಲ್ತಿಲ್ಲ, ಮಗನಿಗೆ ಇನ್ನೂ ಒಂದು ಸರಿಯಾದ ಕೆಲಸ ಇಲ್ಲ, ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ವಿವೇಚನೆ ಬೇಡ? ಸಂಸಾರದಲ್ಲಿದ್ದವ್ರನ್ನ ಸಂಕಷ್ಟಕ್ಕೆ ದೂಡಿ ಇವರು ಸನ್ಮಾರ್ಗ ಅಂತ ಹೊರಟುಬಿಟ್ರೆ ಏನು ಬಂತ ಫಲ? ನಮ್ಮೂರು ಅಂತ ಅನಿಸ್ಕೊಂಡವರಿಗೆ ನೆಮ್ಮದಿ ಕೊಡದೆ ಹೋದ್ರೆ ಆ ಭಗವಂತ ಒಲಿತನ? ಎಂಥೆಂಥ ಕಷ್ಟ ಅನುಭವಿಸಿದ್ದೀನಿ ಗೊತ್ತಾ, ಇವರು ಬಿಟ್ಟೋದ್ಮೇಲೆ ಸಂಸಾರ ನಡೆಸೋದು ಕಷ್ಟ, ದುಡ್ಡಿಗೆ ಕಷ್ಟ, ಊರಲ್ಲಿರೋ ಎಲ್ಲ ಬೇವರ್ಸಿಗಳು ಕಾಮದ ಕಣ್ಣಲ್ಲಿ ನೋಡೋರು, ಸಾಧ್ಯವಾದ್ರೆ ಕೆಡ್ಕೊಳ್ಳೋಣ ಅಂತ. ಸಾಕಮ್ಮ, ಕಾಯ್ಬೇಕಲ್ವನ್ನು ಕಟ್ಕೊಂಡವನು ಸಾಕ್ಷಾತ್ಕಾರ ಅಂತ ಹೊರಟುಬಿಟ್ರೆ ಇವರು ಸನ್ಯಾಸಿ ಆಗಿ ಸಾಧಿಸೋ ಸಂಭ್ರಮದಲ್ಲಿ ಕಟ್ಕೊಂಡು ಹೆಂಡ್ತಿನ ಸೂಳೆ ಮಾಡ್ಬಿಡ್ತಾರೆ. ಅಜ್ಜಮ್ಮ, ನನ್ ಸ್ನಾನ ಆಯ್ತು. ನನ್ನ ನೋವು ಸಂಕಟ ನನ್ನೊಟ್ಟಿಗೆ ಸಾಯಲಿ. ಅವಕ್ಕೆ ಯಾಕೆ ಗೊತ್ತಾಗ್ಬೇಕು? ಪತ್ನೀತ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಜಾಜಿ ಜಾಜಿ, ಒಬ್ಳೆ ಬರ್ತಿದ್ಯಾ? ಮನೆಯವ್ರು ಯಾರು ಬರ್ಲಿಲ್ವಾ? ಅಜ್ಜಿ ಅಮ್ಮ ಎಲ್ಲ ತಡವಾಗಿ ಬರ್ತಾರೆ ಕಣೋ, ನವರಾತ್ರಿ ಶುರು ಅಲ್ವಾ, ಅದಕ್ಕೆ ಮನೆಯಲ್ಲಿ ಬಾಗ್ನಕ್ಕೆ ಅಂತ ತರತರವ ತಿಂಡಿ ಮಾಡ್ತಿದ್ದಾರೆ. ಮನೆಗೆ ಮಕ್ಳು ಬರ್ತಾರಂತೆ, ಬಂದು ಹಬ್ಬದ ತಿಂಡಿನೆಲ್ಲ ಇಸ್ಕೋತಾರಂತೆ. ಹೌದಾ? ಹೌದು ಕಣೆ, ನಿಂಗೆ ಗೊತ್ತಿಲ್ವಾ? ನಮ್ ತಾಂಡದಲ್ಲಿ ಹಬ್ಬದ ತಿಂಡಿ ಎಲ್ಲಿಂದ ಬರ್ಬೇಕು, ದಿನದ ಕೂಳು ಹುಟ್ಟಿಸ್ಕೊಂಡು ದಿನ ಕಳಿಯೋದೆ ಸಾಕ್ ಬೇಕಾಗಿ ಹೋಗ್ತಿತ್ತು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ದೊಂದು ದೊಡ್ಡ ಗುಂಪಿತ್ತು, 25 ಜನ ಇದ್ವಿ. ಪ್ರತಿ ನವರಾತ್ರಿಯಲ್ಲೂ ಎಲ್ಲರ ಮನೆಗೆ ಹೋಗ್ತಿದ್ವಿ, ಏನಾದ್ರೂ ಕಜ್ಜಾಯ ಮಾಡ್ತಿದ್ರು, ಎಲ್ರಿಗೂ ಒಂದೊಂದು ಕೊಡ್ತಿದ್ರು. ಆಗ ವಿದ್ಯಾಶಂಕರ, ಶಾಸ್ತ್ರಿಗಳ ಮಗ ಎಲ್ರು ಬರ್ತಿದ್ರು. ಮತ್ತೆ ಈಗ ಒಟ್ಟಿಗೆ ಹೋಗಲ್ವಾ? ನಾನ್ ಚಪ್ಪಲಿ ಕಾಯೋನು ಅಂತ ಯಾರು ನನ್ನ ಹತ್ರ ಮಾತಾಡಲ್ಲ. ಬೇಜಾರ್ ಮಾಡ್ಕೋಬೇಡ ಬಂಗಾರಿ, ನಾನ್ ನಿನ್ ಜೊತೆಗ್ ಮಾತಾಡ್ತೀನಲ್ಲ, ನಾನ್ ನಿನ್ ಜೊತೆ ಯಾರ್ ಏನಂದ್ರು ಹೇಳ್ತೀನಿ, ಬಾ ಹೋಗೋಣ. ಇವತ್ತು ಅಮ್ಮನವ್ರು ವಿಶೇಷ ಅಲಂಕಾರ ಏನಮ್ಮ? ಇವತ್ತು ನವರಾತ್ರಿಯ 4ನೇ ದಿನ, ಕೂಷ್ಮಾಂಡ ರೂಪಿಯ ಅವತಾರ. ಎಂಟು ಭುಜಗಳಿಂದ ಅಲಂಕಾರಗೊಂಡಿರ್ತಾಳೆ ಇವತ್ತು.